ಇವತ್ತು ಪ್ರಮುಖ ಚರ್ಚೆಯ ವಿಷಯ ಅಥವಾ ಪ್ರಮುಖ ಸಮಸ್ಯೆಯಾಗಿ ಕಾಡ್ತಾ ಇರೋದು ಮಂಗಳೂರು ಬೆಂಗಳೂರು ರಸ್ತೆ ಬಂದ್ ಆಗಿದೆ. ಹೌದು, ಯಾವುದೇ ಭಾಗದಿಂದಲೂ ಕೂಡ ಬೆಂಗಳೂರು ತಲುಪಲಿಕ್ಕೆ, ಮಂಗಳೂರಿನಿಂದ ಹೊರಟವರು ಬೆಂಗಳೂರು ತಲುಪಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಬೆಂಗಳೂರಿನಿಂದ ಹೊರಟವರು ಮಂಗಳೂರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಅಂತ, ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟ್ಗಳಲ್ಲಿ ಬ್ಲಾಕ್ ಆಗಿದೆ, ಎಲ್ಲ ಕಡೆಯಲ್ಲೂ ಬ್ಲಾಕ್ ಆಗಿದೆ. ಎಲ್ಲಿಂದಲೂ ಕೂಡ ವಾಹನಗಳ ಸಂಚಾರಕ್ಕೆ ಅನುಕೂಲ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಬೆಳ್ತಂಗಡಿ ಸುಳ್ಯ ತಾಲೂಕುಗಳಲ್ಲಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ. ಹಾಗೆ ಶಿರಾಡಿ ಘಾಟ್ ಪ್ರದೇಶದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ, ಬೆಂಗಳೂರು ಮಾರ್ಗದ ರೈಲುಗಳು ರದ್ದುಗೊಂಡಿವೆ. ಈತ ಚಾರ್ಮಾಡಿ ಘಾಟದಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ, ಮರ ಬಿದ್ದು ನಿರಂತರ 6 ಗಂಟೆ ಟ್ರಾಫಿಕ್ ಜಾಮ್ ನಿನ್ನೆ ರಾತ್ರಿ ಸಂಭವಿಸಿತ್ತು, ಇನ್ನೂ ಕೂಡ ಟ್ರಾಫಿಕ್ ಜಾಮ್ ಹಾಗೆಯೇ ಮುಂದುವರಿದಿದೆ. ಹಾಗೆ ಬೆಳ್ತಂಗಡಿ ಸುಳ್ಯ ತಾಲೂಕಿನ ಹೊರತುಪಡಿಸಿ ಜಿಲ್ಲೆಯ ಇತರ ತಾಲೂಕುಗಳಲ್ಲೂ ಸಾಮಾನ್ಯ ಮಳೆಯೇ ಆಗಿದೆ. ಮಂಗಳೂರು ನಗರ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣ ನಿನ್ನೆ ಇತ್ತು. ಅಚ್ಚು ಮುಂಡಾಜೆ ಬಸದಿ ಸ್ಥಳೀಯ ಮಾಧ್ಯಮ ಪ್ರತಿನಿಧಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ನಮಸ್ತೆ, ಹೇಳಿ ಸರ್. ಇಲ್ಲಿ ಘಾಟಿ ತುಂಬಿ ಇದು ಸಮಸ್ಯೆ ಆಗಿದೆ, ಘಾಟಿಯಲ್ಲಿ ಸಂಚಾರ ವ್ಯವಸ್ಥೆಗೆ ಅಸ್ತವ್ಯಸ್ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸರ್, ಏನಿದೆ ಮಾಹಿತಿ ನಿಮ್ಮ ಹತ್ರ? ಮಾಹಿತಿ ಅಂತ ಹೇಳಿದ್ರೆ, ಈಗ ಚಾರ್ಮಾಡಿಯಲ್ಲಿ ಶಿರಾಡಿ ಘಾಟಿ ಬ್ಲಾಕ್ ಆಗಿದ್ದ ಚಾರ್ಮಾಡಿಯಲ್ಲಿ ಎಲ್ಲ ವಾಹನಗಳ ಸಂಚಾರ ಜಾಸ್ತಿ ಇದೆ. ಮತ್ತೆ ಕಳೆದ 48 ಗಂಟೆಗೂ ಜಾಸ್ತಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಚಾರ್ಮಾಡಿಯಲ್ಲಿ ಆ 3ನೇ ತಿರುವಿನ ಬಳಿ ದೊಡ್ಡ ಗುಡ್ಡ ಪೂರ್ಣ ಪ್ರಮಾಣದಲ್ಲಿ ಕುಸಿದು ರಸ್ತೆ ಪೂರ್ಣವಾಗಿ ಬ್ಲಾಕ್ ಆಗಿದೆ. ಆದ್ರಿಂದಾಗಿ ಈಚೆ ಕಕ್ಕಿಂಜೆವರೆಗೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಆ ಕಡೆಯಿಂದ ಮೇಲಿಂದ ಚಾರ್ಮಾಡಿ ಮುಂದೆ ಬಂದಂತ ವಾಹನಗಳು ಕೂಡ ಮೇಲ್ಗಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತಿದೆ. ಮತ್ತೆ ರಾತ್ರಿ ಈಗ ಬೆಂಗಳೂರು ಹೋಗುವಂತ ಘನ ವಾಹನಗಳು ಅಂದ್ರೆ ಬಸ್ಸುಗಳು ಎಲ್ಲವೂ ಕೂಡ ಇದೆ ಚಾರ್ಮಾಡಿ ಮಾರ್ಗವಾಗಿ ಹೋಗುದ್ರಿಂದಾಗಿ ನಿನ್ನೆ ರಾತ್ರಿ ತೀವ್ರ ಪ್ರಯಾಣಿಕರಿಗೆ ಸಂಕಷ್ಟ ಆಗಿದೆ. ಮತ್ತೆ ಘಾಟಿಯಲ್ಲಿ ಒಂದನೇದಾಗಿ ಆಹಾರ ವಸ್ತುಗಳು ಸಿಗುದಿಲ್ಲ, ಫ್ಯಾಮಿಲಿಯಲ್ಲಿ ಬಂದಾಗ ಬಾಕಿ ಆದ್ರೆ ಆಹಾರ ವಸ್ತುಗಳು ಸಿಗುದಿಲ್ಲ, ಇನ್ನೊಂದು ಮೊಬೈಲ್ ನೆಟ್ವರ್ಕ್ ಸಿಗುದಿಲ್ಲ. ಅದರಿಂದಾಗಿ ಜನ ಕೂಡ ಬಹಳ ಪರದಾಡ್ತಾರೆ. ಮಹಿಳೆಯರು ಅಲ್ಲಿ ಇದ್ರೆ ಮತ್ತೆ ಶೌಚಾಲಯಗಳು ವ್ಯವಸ್ಥೆಗಳಲ್ಲಿ ಇಲ್ಲ, ಅದರಿಂದಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮತ್ತೆ ನಿನ್ನೆ ರಾತ್ರಿ ಈಗ ಇದಾದ ಕೂಡಲೇ ಇಲಾಖೆಗಳು ಸ್ಪಂದಿಸಿದೆ. ಈಗ ಜಿಲ್ಲಾಧಿಕಾರಿಗಳು ಕೂಡ ಇನ್ನು ಕೆಲವೇ ಗಂಟೆಗಳ ಒಳಗೆ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ, ಈಗ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿದೆ. ಆಮೇಲೆ ಅಲ್ಲಿ ಚಾರ್ಮಾಡಿ ಹಸನಬ್ಬ ಅಂತ ಒಬ್ರು ಸೋಷಿಯಲ್ ವರ್ಕರ್ ಇದ್ದಾರೆ, ಸಮಾಜ ಸೇವಕರು, ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ತಗೊಂಡವರು. ಅವರು ಘಾಟಿಯಲ್ಲಿ ಮೊದಲೇ ಒಂದು ತಂಡವನ್ನು ರಚಿಸಿಕೊಂಡು ಯಾರಿಗಾದ್ರೂ ತುರ್ತು ಸಂದರ್ಭಗಳು ಬಂದಾಗ ಅವರು ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾರೆ. ಅವರು ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಪೊಲೀಸರ ಜೊತೆ ಸಾರ್ವಜನಿಕರ ತಂಡವನ್ನು ಕಟ್ಟಿಕೊಂಡು, ಅವರದೇ ಸಮಾಜ ಸೇವಾ ತಂಡವನ್ನು ಕಟ್ಟಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೆಸಿಬಿಗಳ ಮೂಲಕ ರಸ್ತೆ ತೆರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಲಾಖೆ ಮೂಲಕ ಈಗ ಪ್ರಯಾಣಿಕರ ಒಂದು ಇದನ್ನ ಪ್ರಯಾಣವನ್ನ ಸಂಪೂರ್ಣವಾಗಿ ಅಲ್ಲಿ ಈಗ ಸ್ಥಗಿತಗೊಳಿಸಲಾಗಿದೆ ಸದ್ಯಕ್ಕೆ, ಅಂದ್ರೆ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಬ್ಲಾಕ್ ಆಗಿದೆ. ಇನ್ನೊಬ್ರು ಧರ್ಮಸ್ಥಳದವರು ಲುಕ್ಮಾನ್ ಹಕೀಮ್ ಅಂತ ಹೇಳುವವರು, ಅವರು ಕೂಡ ಕಳೆದ 3 ತಿಂಗಳಿಂದ ಖಾಸಗಿ ಬಸ್ಸಿನ ಅವರು ಏಜೆಂಟ್, ಅವರು ಆ ಬಸ್ ಇಟ್ಕೊಂಡಿರುವಂತ ಮಾಲಕರು ಕೂಡ ಈ ಖಾಸಗಿ ಬಸ್ಸುಗಳು ಇದೇ ಮಾರ್ಗವಾಗಿ ಹೋಗುವುದರಿಂದಾಗಿ ಅವರು ಕೂಡ ಒಂದು ಖಾಸಗಿ ತಂಡವನ್ನ, ಒಂದು 10 ಮಂದಿಯ ತಂಡವನ್ನ ಅವರು ಸ್ವಂತ ಸ್ವ ಆಸಕ್ತಿಯಿಂದ ಅವರೇ ಸಂಬಳವನ್ನ ನೀಡಿ ಕಳೆದ 3 ತಿಂಗಳಿಂದ ಅವರು ಕೂಡ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ನಿನ್ನೆ ಅವರ ಇದನ್ನು ಕೂಡ ನಿನ್ನೆ ಸೇವೆಯನ್ನ ಅಲ್ಲಿ ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಅಂದ್ರೆ ನೀವು ಹೇಳ್ತಾ ಅಂದ್ರೆ ಹೇಳ್ತಾ ಇರ್ಬೇಕಂದ್ರೆ ನಿನ್ನೆ ರಾತ್ರಿಯಿಂದ ನಿನ್ನೆ ಸಂಜೆಯಿಂದಲೇ ಅಲ್ಲಿ ಎಲ್ಲವೂ ಬ್ಲಾಕ್ ಆಗಿದೆ. ಹೌದು ಹೌದು. ಸೊ ಹಾಗಾಗಿ ಇಲ್ಲಿ ಕೆಲವು ವಾಹನಗಳಾದರೂ ಕೂಡ ನಾವು ರಿಟರ್ನ್ ಮನೆಗೆ ತಲುಪಲಿಕ್ಕೆ ಅಂತ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಸೊ ಮನೆಗೆ ತಲುಪಲಿಕ್ಕೆ ಆಗ್ತಾ ಇದೆ ಅವರಿಗೆ ಅಂದ್ರೆ ರಿಟರ್ನ್ ಅಂದ್ರೆ ನಾವು ಹಿಂದಿರುಗಿ ಹೋಗ್ತಾ ಇದ್ದೇವೆ, ನಮಗೆ ಬೆಂಗಳೂರು ತಲುಪಲಿಕ್ಕೆ ಆಗ್ತಾ ಇಲ್ಲ ಅಥವಾ ಘಾಟಿಯನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ಥಳೀಯರು ಅಂತಾದ್ರೆ ಮತ್ತೆ ತಿರುಗಿಸಿ ವಾಪಸ್ ಬರ್ಬೋದು. ಈಗ ಚಾರ್ಮಾಡಿಯಲ್ಲಿ ಅಂತಂದ್ರೆ ಒಂದು 3ನೇ ತಿರುವಿನವರೆಗೆ ಮಾತ್ರ ಹೋಗುವಂತ ಸಂದರ್ಭದಲ್ಲಿ ಇದಾಗಿದೆ. ಅದರಿಂದಾಗಿ ಮಂಗಳೂರು, ಸುಬ್ರಹ್ಮಣ್ಯ ಅಥವಾ ಈ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಬಂಧಪಟ್ಟವರಾದ್ರೆ ಮತ್ತೆ ಇದು ಸಮಸ್ಯೆ ಇದ್ರೆ ಅವರು ಒಂದ ಬೇರೆ ಮಾರ್ಗವನ್ನು ಕಳಸ ಇದು ಮೂಲಕ ಬಜಗುಳಿ ಮೂಲಕ ಆ ರೀತಿಯಾಗಿ ಹೋಗ್ಬೋದು. ಬೇರೆ ಕಡೆ ಹೊರನಾಡಾಗಿ ಸಂಸ್ಥೆ ಆಗಿ ಕಳಸ ಆಗಿ ಬರ್ಬೋದು, ಆ ಕಡೆಯಿಂದ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಮತ್ತೆ ಬೇರೆ ದೂರದಿಂದ ಬಂದಿರತಕ್ಕಂತ ಉತ್ತರ ಕರ್ನಾಟಕ ಭಾಗದಿಂದ ಧರ್ಮಸ್ಥಳ ಯಾತ್ರಾರ್ಥಿಗಳಾಗಿ ಬಂದಿರತಕ್ಕಂಥವ್ರು ಅವರು ಕೂಡ ಅದೇ ಮಾರ್ಗವನ್ನು ಬಳಸಿಕೊಂಡು ಸ್ವಲ್ಪ ಹೋಗ್ಬೋದು, ಸ್ವಲ್ಪ ಸುತ್ತು ಬಳಸಿ ಹೋಗ್ಬೇಕಾಗ್ತದೆ. ಸ್ಥಳೀಯರಾದ್ರೆ ಮತ್ತೆ ಪ್ರಯಾಣವನ್ನ ಮೊಟಕುಗೊಳಿಸಿ ಮತ್ತೆ ವಾಪಸ್ ಮನೆಗೆ ಕೂಡ ಬರುವಂತ ಇದನ್ನು ಕೂಡ ತುರ್ತು ಅವಶ್ಯಕತೆ ಇಲ್ಲದಿದ್ರೆ ಹಾಗೆ ಮಾಡ್ಬೋದು. ಈ ರೀತಿ ಪ್ರಯಾಣಿಕರು ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಅಂದ್ರೆ ಈಗ ಅಲ್ಲಿ ಅಂದ್ರೆ ಈಗಿರುವ ಅಂದ್ರೆ ಸಿಲುಕಿರುವ ಸಾಧ್ಯತೆ ಸಾಕಷ್ಟು ಪ್ರಯಾಣಿಕರು ಇರ್ಬೋದು. ಅಂದ್ರೆ ಘಾಟಿಯ ಮಧ್ಯದಲ್ಲಿ ಆಚೆಯೂ ಹೋಗಲಾಗದೆ ಈಚೆಯೂ ಹೋಗಲಾಗದೆ ಸಂಕಷ್ಟದಲ್ಲಿರುವ ಬಹಳಷ್ಟು ಜನ ಇದ್ದಾರೆ, ಅವರ ಸ್ಥಿತಿ ಹೇಗೆ? ಅವರಿಗೆ ಅಂದ್ರೆ ನೀವು ಹೇಳ್ತಾ ಇರುವಾಗೆ ಅವರಿಗೆ ಕೆಲವರು ಮುಸ್ಲಿಮರು ಉಪವಾಸ ಇರುವವರು ಕಾಣ್ತಾ ಇದ್ದೇವೆ ನಾವು.
ಅವರನ್ನ ಉಪವಾಸ ಅಂದ್ರೆ ಅವ್ರ ನಮಾಜ್ ಅಥವಾ ಉಪವಾಸ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅದ್ರ ಹೊರತಾಗಿ ಮಕ್ಕಳು ಕೂಡ ಇರ್ಬೋದು, ಅವರಿಗೆ ಅಂದ್ರೆ ಆಹಾರ ವ್ಯವಸ್ಥೆ ಏನಾದ್ರು ಅಂದ್ರೆ ಆ ವ್ಯವಸ್ಥೆ ಬಗ್ಗೆ ಏನಾದ್ರು ಸಾಮಾಜಿಕ ಸೇವಾ ಕಾರ್ಯಕರ್ತರು ಏನಾದ್ರು ಮಾಡ್ತಾ ಇದ್ದಾರಾ ಅಥವಾ ಹಾಗೆ ಇದ್ದಾರ ಅವ್ರು? ಹೇಗೆ ತೀವ್ರ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ನೀವು ಹೇಳಿದ ಈ ಪ್ರಸ್ತಾವದ ಬಗ್ಗೆ ತೀವ್ರ ತೊಂದರೆಗಳು ಹಿಂದೆ ಕೂಡ ಆಗಿದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯವರು, ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ರೋಡ್ ಓಪನ್ ಆದಂತ ಸಂದರ್ಭದಲ್ಲಿ, ಚಾರ್ಮಾಡಿ ರೋಡ್ ಅನ್ನ ಶಿರಾಡಿ ಬ್ಲಾಕ್ ಆಗಿ ಚಾರ್ಮಾಡಿ ಓಪನ್ ಮಾಡಿಕೊಟ್ಟ ಸಂದರ್ಭದಲ್ಲಿ 2-3 ದಿವಸಗಳ ಕಾಲ ಮಾತ್ರ ಅಲ್ಲಿ ಅಧಿಕಾರಿಗಳನ್ನ ನಿಯೋಜಿಸಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಈಗ ಎಲ್ಲ ವಾಹನಗಳು ಚಾರ್ಮಾಡಿ ಘಾಟಿ ಮೇಲೆ ಓಡ್ತಾ ಇದ್ರು ಕೂಡ ಚಾರ್ಮಾಡಿ ಘಾಟ್ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿ ಆಗಿರುವುದ್ರಿಂದ ಅವರ ಇಲಾಖೆಯಿಂದ ದೊಡ್ಡ ಮಟ್ಟದ ಸ್ಪಂದನವನ್ನು ಸಿಗ್ತಾ ಇಲ್ಲ. ಸಾಮಾಜಿಕ ಕಾರ್ಯಕರ್ತರು, ಬೆಳ್ತಂಗಡಿ ಪೊಲೀಸರು, ಮತ್ತೆ ಆ ಕಡೆಯಿಂದ ಬಣಕಲ್ ಪೊಲೀಸರು ಸ್ವಲ್ಪ ಮುತುವರ್ಜಿನ ವಹಿಸಿ, ಮತ್ತೆ ಅರಣ್ಯ ಇಲಾಖೆಯವರು ವಿಶೇಷವಾಗಿ ಮರಗಳೆಲ್ಲ ಬಿದ್ದಾಗ ತಕ್ಷಣ ತೆರವುಗೊಳಿಸುವಂತ ಕೆಲಸವನ್ನೆಲ್ಲ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರೋದು, ಶೌಚಾಲಯ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಕ್ಯಾಂಟೀನ್ಗಳಿಲ್ಲ, ಮಹಿಳೆಯರಿಗೆ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಿನ್ನೆ ನೀವು ಹೇಳಿದಾಗೆ ಉಪವಾಸ ನಿರತರಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೂ ಕೂಡ ಅಲ್ಲಿ ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡವರಿಗೆ ತೊಂದರೆ ಆಗಿರುವಂತಹ ಲಕ್ಷಣಗಳು ಖಂಡಿತ ಇದೆ. ಅಂದ್ರೆ ಈಗ ನೀವು ಹೇಳುತ್ತಿರುವ ಪರಿಸ್ಥಿತಿಯನ್ನೇ ಅವಲೋಕಿಸುವುದಾದ್ರೆ ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ಸ್ಥಳೀಯರು ತಲುಪುವುದು ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತದೆ. ಅಂದ್ರೆ ಆ ಕಡೆ ಸಾಕಷ್ಟು ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಇಲಾಖೆಗಳು ಮಾಡ್ತಾ ಇದ್ದಾರೆ, ಸ್ಥಳೀಯರು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ತುಂಬಾ ದೂರ ಕೊಂಡೋಗ್ಬೇಕಾಗ್ತದೆ, ಮತ್ತೆ ವಾಹನಗಳೇ ಹೋಗುದಿಲ್ಲ, ಎಲ್ಲ ಸಾಲು ಕಟ್ಟಿ ನಿಂತಿದೆ. ಕಾರ್ಯಾಚರಣೆ ಮಾಡತಕ್ಕಂಥ ವ್ಯಕ್ತಿಗಳ ವಾಹನಗಳನ್ನು ಕೂಡ ಹೋಗ್ಲಿಕ್ಕೆ ದಾರಿ ಅಂದ್ರೆ ಒಂದ್ ಸೈಡ್ ಇಂದ ಬ್ಲಾಕ್ ಆದ್ರೆ ಮತ್ತೆ ಒಂದೊಂದು ಕಡೆ ಹೋಗ್ಲಿಕ್ಕೆ ಆಗುದು, ಘನ ವಾಹನಗಳು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆ ಇದೆ. ಮತ್ತು ರೋಡ್ ಸಂಪೂರ್ಣ ಸ್ಥಗಿತವಾಗಿದೆ, ನಿನ್ನೆಯಿಂದ ಫುಲ್ ಪೂರ್ಣ ಪ್ರಮಾಣದಲ್ಲಿ ಇದ್ದರಿಂದಾಗಿ ಸಂಪೂರ್ಣ ಸ್ಥಗಿತ ಆಗಿದೆ. ಅದರಿಂದಾಗಿ ವಾಹನ ಒಂದು ಪಾಸ್ ಆಗ್ತದೆ ಪಾಸ್ ಆಗುದಿಲ್ಲ ಅಂತ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ಆ ಕಡೆಯಿಂದ ಆ ಕಡೆ ಸ್ಟಾಪ್ ಆಗಿದೆ, ಈ ಕಡೆಯಿಂದ ಈ ಕಡೆ ಸ್ಟಾಪ್ ಆಗಿದೆ. ಇಲ್ಲ ಅಂದ್ರೆ ಗುಡ್ಡ ಕುಸಿದಿದೆ ಅಂತ ಹೇಳ್ತಾ ಇದಾರೆ. ಸೊ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಗುಡ್ಡ ಕುಸಿದೆ ಅನ್ನೋ ಮಾಹಿತಿ ಇದೆ ನಿಮಗೆ? ಇಲ್ಲ ಇಲ್ಲ ಆ ಬಗ್ಗೆ. ಸೊ ಈಗ ನೀವು ಹೇಳ್ತಾ ಇರೋದು ಈಗ ಶಿರಾಡಿಯಲ್ಲಿ ಸಮಸ್ಯೆ ಆಗಿರೋದು ಹೆಚ್ಚು ಅಥವಾ ಚಾರ್ಮಾಡಿಯಲ್ಲಿ ಹೆಚ್ಚು ಸಮಸ್ಯೆ ಆಗಿರುವಂತದ್ದು? ಶಿರಾಡಿಯಲ್ಲಿ ಈಗ ವಾಹನ ಸಂಚಾರ ನಿರ್ಬಂಧ ಇದೆ. ಶಿರಾಡಿಯಲ್ಲಿ ಕಾಮಗಾರಿ ಅಂತಿಮ ಹಂತದಲ್ಲಿದೆ, ಈಗಾಗಲೇ 74 ಕೋಟಿ ರೂಪಾಯಿ ಯೋಜನೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ, ಅಂತಿಮ ಹಂತಕ್ಕೆ ಬಂದಿದೆ. ಅದರಲ್ಲಿ 14 ಕೋಟಿ ರೂಪಾಯಿ ಎಕ್ಸ್ಟ್ರಾ ವರ್ಕ್ ಆಗಿದೆ. ಸುಮಾರು ರಸ್ತೆ 12.3 ಕಿಲೋಮೀಟರ್ ರಸ್ತೆ ಕೆಲಸಗಳು ಅಂತಿಮ ಹಂತಕ್ಕೆ ಬಂದಿದೆ. ಕಾಂಕ್ರೀಟೀಕರಣ ಮತ್ತೆ ಎರಡು ಕಡೆಯಿಂದ ಕಾಂಕ್ರೀಟ್ ಚಾಲನ್ಗಳನ್ನು ರಚಿಸುವಂತದ್ದು, ಮತ್ತೆ ಸುಮಾರು ಒಂದು 70 ಕಡೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಮೋರಿಗಳ ರಚನೆ, ಮತ್ತು ಎರಡು ಕಡೆ ಸೇತುವೆಗಳ ರಚನೆ ಇದೆಲ್ಲ ಪೂರ್ಣ ಆಗಿದೆ. ಇನ್ನು ಕೇವಲ 300 ಮೀಟರ್ನ ವರ್ಕ್ಗಳು ಮಾತ್ರ ಬಾಕಿ ಇದೆ. ಸದ್ಯ ಈ ತಿಂಗಳ ಜೂನ್ ಅಂತ್ಯದ ಒಳಗೆ ಆ ರಸ್ತೆ ಓಪನ್ ಆಗಿ ಸಾರ್ವಜನಿಕರ ಇದಕ್ಕೆ ಲಭ್ಯ ಆಗ್ಲಿಕ್ಕಿದೆ ಅಂತ ಹೇಳಿ ಈಗಾಗಲೇ ನಾವು ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸ್ಥಳೀಯ ಪತ್ರಿಕೆಯಲ್ಲಿ ಕೂಡ ಅದನ್ನು ಮಾಧ್ಯಮದಲ್ಲಿ ವರದಿಯನ್ನು ಮಾಡಿದ್ದೇವೆ. ಆದ್ರಿಂದಾಗಿ ಅಲ್ಲಿ ಸಂಪೂರ್ಣ ಬ್ಲಾಕ್ ಆಗಿರೋದ್ರಿಂದಾಗಿ ಚಾರ್ಮಾಡಿಯನ್ನ ಪರ್ಯಾಯ ರಸ್ತೆಯಾಗಿ ಬೆಂಗಳೂರಿಗೆ ಪ್ರಯಾಣಿಸುವವರಿಗೆ ಈಗ ಸದ್ಯಕ್ಕೆ ತೆರೆದುಕೊಟ್ಟಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಇರುವಂತದ್ದು ಸಮಸ್ಯೆ. ಈಗ ತಾತ್ಕಾಲಿಕ ವ್ಯವಸ್ಥೆ ಶಿರಾಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಹೇಗೆ? ಇಲ್ಲ ಇಲ್ಲ ಆಗುದಿಲ್ಲ ಆಗುದಿಲ್ಲ, ಅದು ಸಂಪೂರ್ಣವಾಗಿ ತೆರೆದು ಕೊಟ್ಟಿಲ್ಲ, ಅದು ಓಪನ್ ಆಗ್ಲಿಲ್ಲ. ಅದು ತಾತ್ಕಾಲಿಕವಾಗಿ ಆಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಾಣುತ್ತೆ. ತಾಂತ್ರಿಕವಾಗಿ ಏನಾದ್ರು ಅಡಚಣೆಗಳು ಇರ್ಬೋದು. ಅಲ್ಲಿ ಇನ್ನು ಮೆಷಿನರಿಗಳಿದೆ, ಜಪಾನ್ ನಿರ್ಮಿತ ತಂತ್ರಜ್ಞಾನ ಉಳ್ಳಂತ ಮೆಷಿನರಿಗಳನ್ನ ಹಾಕಿ ಅಲ್ಲಿ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ಅನೇಕ ಮಂದಿ ಇವರು ಏನು ತಂತ್ರಜ್ಞರೆಲ್ಲ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡುವಂತ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅನಿಸ್ತದೆ. ಸೊ ಅದರಿಂದ ಅಂದ್ರೆ ಈಗ ಏನಾದ್ರೂ ಶಿರಾಡಿ ಚಾರ್ಮಾಡಿ ಎರಡೂ ಕಡೆ ಬ್ಲಾಕ್ ಆಗಿದೆ ಅಂದ್ರೆ ಎಲ್ಲೂ ಕೂಡ ಸಂಚಾರಕ್ಕೆ ವಾಹನಕ್ಕೆ ಅನುಕೂಲ ಇಲ್ಲ, ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ಸ್ಪಂದಿಸಬೇಕಾಗಿತ್ತು, ಹೆದ್ದಾರಿ ಪ್ರಾಧಿಕಾರದವರು ಅಥವಾ ಸ್ಪಂದಿಸಬೇಕು ಅವರು ಇಲ್ಲ, ಆದರೆ ಬೇರೆ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಸಾರ್ವಜನಿಕರು ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಓಕೆ, ಸೊ ಮಾಧ್ಯಮಗಳು ಈ ವಿಷಯದಲ್ಲಿ ಅಂದ್ರೆ ನಿಮಗೆ ಮಾಹಿತಿ ಸಂಗ್ರಹಕ್ಕೆ ಏನೋ ಅಡೆತಡೆ ಆಗ್ತಾ ಇದೆ ಅಥವಾ ಮಾಹಿತಿಯನ್ನು ಯಾವ ರೀತಿ ಸಂಗ್ರಹ ಮಾಡ್ತಾ ಇದ್ದೀರಿ ನೀವು? ಇಲ್ಲ, ನಾವು ನೇರವಾಗಿ ಸ್ಥಳಕ್ಕೆ ಹೋಗಿ, ನಾವು ಸ್ಥಳೀಯರಾಗಿರೋದ್ರಿಂದಾಗಿ ನಮ್ಗೆ ಈ ಬಗ್ಗೆ ಸಮಸ್ಯೆಗಳು. ಓಕೆ, ಧನ್ಯವಾದ ಅಚ್ಚೂರ್ ಅವರೇ, ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಆಯ್ತು ಆಯ್ತು. ಕೊಂಡಿದೆ ಅಥವಾ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡಿದೆ, ಇದರಿಂದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದ ಸ್ಥಳೀಯ ವ್ಯಕ್ತಿ ಯೋಗೀಶ್ ಎಂಬುವರಿಂದ. ಯೋಗೀಶ್ರವರು ನಮಸ್ಕಾರ. ನಮಸ್ತೆ ಸರ್. ಇಲ್ಲಿ ಚಾರ್ಮಾಡಿಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಸೊ ನಿಮಗೆ ಏನು ಮಾಹಿತಿ ಇದೆ ಇದರಲ್ಲಿಂದ? ಅದೇ ಈಗ 2-3 ದಿವಸದಿಂದ ಬರುವ ಮಳೆ ನೀರು, ಮಳೆ ನೀರಿಗಾಗಿ ಜಾಸ್ತಿ ಅಲ್ಲಲ್ಲಿ ಗುಡ್ಡ ಕುಸಿತಾ ಇದೆ. ಇದಕ್ಕೆ ಪ್ರಥಮ ಕಾರಣ ಮಳೆ ನೀರಾಗಿ ಸರಿಯಾಗಿ ಹೋಗಲು ಸರಿಯಾಗಿ ಜಾಗ ಇಲ್ಲದಿರುವುದು. ಪ್ರತಿ ಮಳೆಗಾಲ ಬರುವಾಗ ಇಲ್ಲಿ ಸೈಡ್ಗೆ ಮಣ್ಣು ಹಾಕಿ ತೇಪೆ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಆ ಮಣ್ಣುಗಳೆಲ್ಲ ಕೆಸರಾಗಿ ಗಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ, ಅದೇ ಆ ಏರಿಯಾದಲ್ಲಿ. ಮತ್ತೆ ರಸ್ತೆ ತುಂಬಾ ಇಕ್ಕಟ್ಟಾಗಿದೆ. ಪರಿಸ್ಥಿತಿ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ಬೇಕಿತ್ತು, ಯಾಕಂದ್ರೆ ಶಿರಾಡಿ ಘಾಟಿ ಬಂದ್ ಮಾಡುವ ಮೊದಲು
ಚಾರ್ಮಾಡಿ ಘಾಟಿಯನ್ನು ತಾತ್ಕಾಲಿಕ ಮಟ್ಟಿಗಾದ್ರೂ ದುರಸ್ತಿ ಮಾಡ್ಬೇಕಿತ್ತು ಇವರು. ಯಾಕಂದ್ರೆ ಅಲ್ಲಿ ಎರಡು ಗಾಡಿ ಆರಾಮದಲ್ಲಿ ಹೋಗುವಷ್ಟು ಜಾಗ ಇಲ್ಲ. ಆ ರಾಷ್ಟ್ರೀಯ ಹೆದ್ದಾರಿ ಅಂತ ಘೋಷಣೆ ಆಗಿದೆ, ಆದ್ರೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಅಂತ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡು ಅಲ್ಲಿಂದ ಈ ಕಡೆ ಒಂದು ಆಂಬ್ಯುಲೆನ್ಸ್ ಬರ್ಬೇಕಾದ್ರೂ ಹಲವಾರು ಟೈಮ್ ತಗೊಳ್ತದೆ, ಗಂಟೆಗಟ್ಟಲೆ ಟೈಮ್ ತಗೊಳ್ತದೆ, ಬ್ಲಾಕ್ ಆಗ್ತದೆ. ಎರಡು ಸರ್ಕಾರಿ ಬಸ್ಸುಗಳು ಆರಾಮದಲ್ಲಿ ಹೋಗುವಷ್ಟು ಅಗಲ ಇಲ್ಲ ರೋಡ್ಗಳು. ಜಾಸ್ತಿಯಾಗಿ ಆಕ್ಸಿಡೆಂಟ್ ಆಗೋ ಸ್ಪಾಟ್ಗಳು, ಸುಗಮವಾದ ರಸ್ತೆ ಸಂಚಾರಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಮೊದಲು ಇದಕ್ಕೆ ಕಾರಣ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಿರಡಿ ಘಾಟಿ ಬಂದ್ ಮಾಡುವಾಗ ಈ ರೋಡನ್ನು ಯಾಕೆ ತಾತ್ಕಾಲಿಕ ಮಟ್ಟಿಗಾದ್ರೂ ಅಗಲ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೋಡಿ, ಬೆಳ್ತಂಗಡಿಯಿಂದ ಉಜಿರೆಗೆ ಹೋಗುವ ರೋಡ್ ನೋಡಿ, ಎರಡು ಗಾಡಿ ಪಾಸು ಆಗೋದಿಲ್ಲ ಡಾಮರ್ ರೋಡ್ ಅಲ್ಲಿ. ಸೈಡ್ಗೆ ಮಣ್ಣು ಹಾಕಿದ್ದಾರೆ, ಒಂದು ಒಂದು ಫೀಟ್ ಅಷ್ಟು ಡೌನ್ ಇದೆ. ರಿಕ್ಷಾದವರು ಕೆಳಗಡೆ ಇಳಿಸಲಿಕ್ಕೆ ಆಗುದಿಲ್ಲ, ಇಳಿಸಿದ್ರೆ ಅವ್ರು ಪಲ್ಟಿ ಆಗ್ತಾರೆ. ರೋಡ್ ಅಲ್ಲೇ ಜನರನ್ನು ಇಳಿಸುವುದು, ಹೋಗು ಹತ್ತಿಸುವುದು ಎಲ್ಲ ರೋಡ್ ಅಲ್ಲೇ ಆಗ್ತದೆ. ದಿನಪ್ರತಿ ಇದರಲ್ಲಿ ಒಂದು ಮೆರವಣಿಗೆ ಶಾಲು ಇರ್ತದೆ, ವಾಹನಗಳ ಮೆರವಣಿಗೆನೆ ಡೈಲಿ. ಅದರಲ್ಲಿ ನಿಜವಾಗಿ ಡೈಲಿ ಹೋಗುವಂತ ಪ್ರಯಾಣಿಕರು ಅರ್ಥ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತ. ಈಗ ಸಮಸ್ಯೆ ಆಗಿದೆ, ಈ ಸಮಸ್ಯೆಗೆ ಪರಿಹರಿಸುವ ದಿಸೆಯಲ್ಲಿ ಏನು ಪ್ರಯತ್ನ ಆಗಬೇಕು ಅಂತ ಹೇಳ್ತೀರಿ? ಅಂದರೆ ಈಗ ಅಂದರೆ ನೀವು ಹೇಳಿದ ಹಾಗೆ ಮೊದಲಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಅದು ಆ ದಿಸೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ, ಜಿಲ್ಲಾಡಳಿತದವರಾಗಲಿ, ಅಥವಾ ನಮ್ಮ ಜನಪ್ರತಿನಿಧಿಗಳಾಗಲಿ ಯಾರೂ ಕಾಳಜಿ ವಹಿಸಲಿಲ್ಲ. ಹೇಗಿದೆಯೋ ಹಾಗೆ ಅಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸೊ ಅಂದರೆ ಒಂದು ಪ್ರದೇಶ, ಒಂದು ಪ್ರಮುಖವಾಗಿ ಬೆಂಗಳೂರು ಮಂಗಳೂರು ಮಧ್ಯದ ಪ್ರಮುಖ ಮಾರ್ಗವನ್ನು ಸಂಚಾರವನ್ನು ಸ್ಥಗಿತಗೊಳಿಸುವಾಗ ಇನ್ನೊಂದು ಮಾರ್ಗ ಅದಕ್ಕೆ ಸೂಕ್ತವಾಗಿದೆಯೇ ಅನ್ನೋದನ್ನು ಆಲೋಚಿಸಿ ನೋಡ್ಬೇಕು, ಕೆಲಸ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಅದರ ಪರಿಣಾಮವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ, ಈಗ ಎದುರಿಸ್ತಾ ಇದ್ದೇವೆ. ಸುಮಾರು ಸಾವಿರಾರು ವಾಹನಗಳು ಅಲ್ಲಿ ಸಾಲುಗಟ್ಟು ನಿಂತಿವೆ ಈಗ. ಹೌದು, ಎಷ್ಟೋ ಜನ ಯಾವುದು ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಿರ್ತಾರೆ, ಹಾಸ್ಪಿಟಲ್ಗೆ ಏನಾದ್ರು ಅರ್ಜೆಂಟ್ ಕೆಲಸಕ್ಕೆ, ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ. ಪ್ರಥಮವಾಗಿ ಅಲ್ಲಿ ಸಿಕ್ಕಾಕೊಂಡವರನ್ನು ಏನಾಗಿದೆ, ಏನ್ ಪರಿಸ್ಥಿತಿ ಅಂತ ಅವ್ರ ಮನೆಯವರಿಗೆ ತಿಳಿಸುವುದಕ್ಕೆ ಅಲ್ಲಿ ಒಂದು ಮೊಬೈಲ್ ನೆಟ್ವರ್ಕ್ ಇಲ್ಲ, ಯಾವುದೇ ಕನೆಕ್ಷನ್ ಇಲ್ಲ. ರಾತ್ರಿ ಅಲ್ಲಿ ಬಾಕಿ ಹೋದವರಿಗೆ ಒಂದು ಊಟದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಸರಿಯಾಗಿ, ಮಕ್ಕಳು ಮರಿಗಳು ಎಲ್ಲ ಅಲ್ಲಿ ಮಹಿಳೆಯರಲ್ಲಿ ಏನ್ ಮಾಡ್ಬೇಕಾ ಕಾಡಿನ ಮಧ್ಯದಲ್ಲಿ. ಕಾಡಿನ ಮಧ್ಯದಲ್ಲಿ ಸಂಕಟದಲ್ಲಿ ಸಿಗುತ್ತಿದ್ದಾರೆ. ನೀವು ಹೇಳಿದ ಹಾಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅಥವಾ ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು. ಎಷ್ಟಂದ್ರೆ ಅವರು 48 ಗಂಟೆ 24 ಗಂಟೆ ನಿರಂತರವಾಗಿ ಅವರು ಒಂದು ಪ್ರದೇಶದಲ್ಲಿ ಸಿಕ್ಕೊಂಡಿದ್ದಾರೆ. ಅಲ್ಲಿ ಚಾರ್ಜ್ ಮಾಡುವ ಅಥವಾ ಮೊಬೈಲ್ ಚಾರ್ಜ್ ಮಾಡುವ ವ್ಯವಸ್ಥೆ ಕೂಡ, ಅಂದ್ರೆ ನೆಟ್ವರ್ಕ್ ಸಿಗ್ತದೆ ಅಂದರೂ ಕೂಡ ಮೊಬೈಲ್ ಚಾರ್ಜ್ ಇರಲಿಕ್ಕಿಲ್ಲ. ಸೊ ಆದ್ದರಿಂದ ಇಲ್ಲಿ ಈ ಕಡೆ ಅವರ ಸಂಬಂಧಿಕರು ಇಲ್ಲಿ ನೋವುಗಳನ್ನು ಅನುಭವಿಸ್ತಿರ್ಬೋದು ಅಥವಾ ಸಂಕಷ್ಟವನ್ನು ಅನುಭವಿಸ್ತಿರ್ಬೋದು, ಅಲ್ಲಿ ಅವರು ನೋವು ಸಂಕಷ್ಟದಲ್ಲಿ ಇದ್ದಾರೆ. ಇದರ ಮಧ್ಯದಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ಇನ್ನೂ ಕೂಡ ಆ ಪ್ರದೇಶಕ್ಕೆ ತಲುಪಿಲ್ಲ. ಮತ್ತೆ ಅಲ್ಲಿ ಏನು ಅಪಘಾತ ಎಂತ ಒಂದು ಆಪತ್ಕಾಲದಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅವರು. ಒಂದು ಆಂಬ್ಯುಲೆನ್ಸ್ ಆಗ್ಲಿ, ಕ್ರೇನ್ ವ್ಯವಸ್ಥೆ ಆಗ್ಲಿ, JCB ವ್ಯವಸ್ಥೆ ಆಗ್ಲಿ, ಏನಾದ್ರೂ ಆದ್ಮೇಲೆ ಇಲ್ಲಿಂದ ಚಾರ್ಮಾಡಿಯಿಂದ ಹೊರಡುದು ಇಲ್ಲಿಂದ. ಅಲ್ಲ, ಹೋಗ್ಲಿಕ್ಕೆ ಅಂದ್ರೆ ಎಲ್ಲ ಕಡೆ ಬ್ಲಾಕ್ ಆಗಿರುವಾಗ ನೀವು ಏನು ಹೊರಡ್ಲಿಕ್ಕೆ ಜಾಗ ಇಲ್ಲ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಸನಬ್ಬ, ಹಕೀಂ ಮತ್ತಿತರ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ. ಅವರು ಆ ಪ್ರದೇಶವನ್ನ ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಸಂಕಷ್ಟದಲ್ಲಿದ್ದಾರೆ, ಅವ ಒಂದು ತಂಡವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ, ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವರಿಗೆ ವಾಹನಗಳಲ್ಲಿ ಹೋಗ್ತಾ ಆಗ್ತಾ ಇಲ್ಲ, ನೀರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆಹಾರ ಅಂತೂ ಕೊಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಅಷ್ಟು ಆಹಾರವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ. ನೀರನ್ನು ಅದ್ರ ಕೊಡುವ ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಸಹಯೋಗ ಕೊಡ್ತಾ ಇದ್ದಾರೆ, ಹಾಗೆ ಅರಣ್ಯ ಇಲಾಖೆಯವರು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹೆದ್ದಾರಿ ಪ್ರಾಧಿಕಾರದವರು ಮಾತ್ರ ಅಲ್ಲಿ ಸುಳಿದಿಲ್ಲ, ಇನ್ನು ಕೂಡ ಅವರು ತಮ್ಮ ಸಮಸ್ಯೆ ಅಂತ ಅಂದ್ಕೊಂಡಿಲ್ಲ. ಹೌದು, ಅದೇ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವರು ಮೊದಲನೇ ಪ್ರಾಬ್ಲಮ್ ಇವ್ರದ್ದು, ಅವ್ರದೇ ಪ್ರಾಬ್ಲಮ್ ಮೊದಲಿಂದ ಅವ್ರದೇ ಪ್ರಾಬ್ಲಮ್. ಯಾಕಂದ್ರೆ ಅದರಿಂದ ಕನಿಷ್ಠ ಒಂದು ಎಷ್ಟು ಅಗಲ ಇರ್ಬೇಕು ಅಷ್ಟಿಲ್ಲ ಅಲ್ಲಿ. ಎಷ್ಟೊಂದು ವಾಹನ ಚತುಷ್ಪಥ ರಸ್ತೆ ಆಗ್ಬೇಕಿತ್ತು ಅದು ಚಾರ್ಮಾಡಿ ಘಾಟಿ ಸೆಕ್ಷನ್ ಅಲ್ಲಿ, ಅದು ಅಸಾಧ್ಯ ಬಿಡಿ, ಆದ್ರೆ ಸಾಧ್ಯ ಇರುವ ಕಡೆಗಳಾದ್ರೂ ಅಗಲ ಮಾಡ್ಬೋದಿತ್ತು.
ಅಲ್ಲ ಮಾಡಿಲ್ಲ ಅಲ್ಲ ಅದು ಇಮಿಡಿಯೇಟ್ ಈಗಲೇ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ, ಅದಕ್ಕೆ ಸಮಯ ತಗೊಳ್ತದೆ. ಬಟ್ ತಾತ್ಕಾಲಿಕ ವ್ಯವಸ್ಥೆ ಅಂತ ಎಲ್ಲೆಲ್ಲಿ ತುರ್ತು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಎಲ್ಲೆಲ್ಲಿ ಅಗಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇದೆ, ಅಥವಾ ಎಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶ ಮಾಡ್ಲಿಕ್ಕೆ, ಅಂಥದ್ದೆಲ್ಲ ವ್ಯವಸ್ಥೆಯನ್ನು ಮೊದಲಾಗಿ ಮಾಡಬೇಕು ಅನ್ನುವಂಥದ್ದು. ಬಟ್ ಹೆದ್ದಾರಿ ಪ್ರಾಧಿಕಾರದವರು ಸ್ಥಳೀಯರನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ, ತಮಗೆ ಮನಸ್ಸಿಗೆ ಬಂದಂತೆ ಕೆಲಸ ಮಾಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಅವರನ್ನ ನಿಯಂತ್ರಣದಲ್ಲಿ ಇಡಬೇಕಾದವರು ಯಾರು ಅಂತ ಹೇಳ್ತೀರಾ ನೀವು? ನಮ್ಮ ಜನಪ್ರತಿನಿಧಿಗಳು, ಇಲ್ಲಾಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಇಲ್ಲಿ ಜನಪ್ರತಿನಿಧಿಗಳು ಅಂತ ಹೇಳುವಾಗ ನಾವು ಸಂಸದರನ್ನ ನಾವು ಟಾರ್ಗೆಟ್ ಮಾಡಬೇಕಾಗ್ತದೆ, ಸಂಸದರು ಅವರನ್ನು ನಿಯಂತ್ರಿಸಬೇಕಾದ ಅವಶ್ಯಕತೆ ಇರ್ತದೆ ಅಂತ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ಮೇಲೆ ಸಂಸದರಿಗೆ ಜಾಸ್ತಿ ಒಂದು ಅವಲಂಬಿತರಾಗಿರ್ತದೆ, ಅವರನ್ನು ಜಾಸ್ತಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದಿತ್ತು ಸಂಸದರಿಗೆ. ಯಾಕೆ ಈ ಭಾಗದ ಒಂದು ಜನರ ಕಷ್ಟಕ್ಕೆ ಇವರು ಸಮಸ್ಯೆಗೆ ಒಂದು ಪರಿಹಾರ ನೀಡ್ತಾ ಇಲ್ಲ? ಇದಕ್ಕಿಂತ ಮೊದಲು ಮರಳು ಗಾಡಿನ ಹೈಯೆಸ್ಟ್ ಪ್ರಾಬ್ಲಮ್ ಇತ್ತು ಅಲ್ಲಿ. ಮರಳು ಗಾಡಿಗಳು ಒಟ್ಟಾರೆಯಾಗಿ ಚಲಿಸಿ ಅನೇಕ ಅಪಘಾತಗಳು ನಡೀತಿದೆ ಅಲ್ಲಿ. ಸ್ಪೀಡ್ ಹೈಯೆಸ್ಟ್ ಸ್ಪೀಡ್ ಹೋಗುದು, ಒಟ್ಟಾರೆ ಚಲಿಸುವುದು, ಎರಡು ಒಂದು ಗರ್ಭಿಣಿ ಹೆಂಗ್ಸು ಕಳೆದ ಸಲ ಮಡಂತಿಯರಲ್ಲಿ ಇದೆ ಎಕ್ಸ್ಪೈರ್ ಆಗಿತ್ತು ಅಪಘಾತಕ್ಕೀಡಾಗಿ. ಇಂಥ ಕಠಿಣ ಪರಿಸ್ಥಿತಿಗಳಲ್ಲೂ ಯಾರು ಬಂದಿಲ್ಲ, ಯಾಕಂದ್ರೆ ಇದಕ್ಕೊಂದು ನಿಯಂತ್ರಣ, ಇದಕ್ಕೊಂದು ಪರಿಹಾರ ಏನು ಮನಸ್ಸೇ ಇಲ್ಲ. ಹೌದು, ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಆಸಕ್ತಿ ತೋರ್ತಾ ಇಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಇದನ್ನ ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು ಹಾಗಾದ್ರೆ ನೀವು ಹೇಳ್ತಾ ಇರೋದು? ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಅವರಿಗೆ ಒತ್ತಡ ಹಾಕಿ ಕೆಲಸ ಮಾಡಿಸಬೇಕಾದಂತಹ ನಮ್ಮ ಸಂಸದರು. ಓಕೆ, ಧನ್ಯವಾದ ಯೋಗೀಶ್ ಅವರೇ, ಸಾಕಷ್ಟು ಮಾಹಿತಿ ನೀಡಿದ್ರಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಿ, ಧನ್ಯವಾದ. ಸೊ ಸಾಮಾಜಿಕ ಕಾರ್ಯಕರ್ತ ಹಕೀಮ್ ರವರು ನಮ್ಮ ಸಂಪರ್ಕದಲ್ಲಿ. ಹಕೀಮ್ ರವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಾವು ನಿಮ್ಮ ಸೇವೆಯನ್ನ ಅಭಿನಂದಿಸ್ತಾ ಇದ್ದೇವೆ, ನಿಮ್ಮ ಕೆಲಸವನ್ನು ಅಭಿನಂದಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನೀವು ಇರುವ ಯಾವ ಪ್ರದೇಶದಲ್ಲಿ ನೀವು ಇದ್ದೀರೋ ಅಲ್ಲಿಯ ಒಂದು ಅವಲೋಕನವನ್ನು ಮಾಡಿಕೊಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಸರ್, ಇಲ್ಲಿ ಚಾರ್ಮಾಡಿ ನಾನೀಗ ಅಲ್ಲಿ ಅಲ್ಲಿಂದ ರಾತ್ರಿ 10 ಗಂಟೆಯಿಂದ ಅಲ್ಲೇ ಇದ್ದೆ, ಇವಾಗ ಸ್ವಲ್ಪ ಮೇಲೆ ಬಂದೆ ಸರ್, ಯಾಕಂದ್ರೆ ಅಲ್ಲಿ ರೇಂಜ್ ಸಿಕ್ತಿಲ್ಲ ಮಾತಾಡ್ಲಿಕ್ಕೆ. ಮತ್ತೆ ಇಲ್ಲಿ ಒಬ್ರು ಕೊಟ್ಟಿಯಾರಲ್ಲಿ ಒಬ್ರು ಇದ್ದಾರೆ, ಅವ್ರ ಹತ್ರ ಇದು ಅವ್ರಿಗೆ ಹಣ್ಣು ಹಂಪಲು ಅಲ್ಲಿ ಹಾಸ್ಪಿಟಲ್ ಎಲ್ಲ ಅವ್ರು ಕಷ್ಟ ಇದ್ದಾನೆ ಸರ್ ಆಂಬ್ಯುಲೆನ್ಸ್ ಅಲ್ಲಿ, ಹಾಗೆ ನಾನು ಮೇಲೆ ಇದ್ದೇನೆ ಸರ್, ಅದು ಅಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಪಾಸ್ ಆಗ್ಬೋದು ಸರ್. ಸರ್, ಈಗ ಅಂದ್ರೆ ನೀವು ಯಾವ ಪ್ರದೇಶದಲ್ಲಿ ಎಲ್ಲಿಯ ಪ್ರದೇಶದಲ್ಲಿ ನೀವು ಹೋಗಿ ಬಂದಿದ್ದೀರಿ, ಅಲ್ಲಿ ಏನೆಲ್ಲ ಇದೆ ಅಂತ ಒಂದು ಮಾಹಿತಿ ಕೊಡ್ತೀರಾ? ನಿನ್ನೆ 10 ಗಂಟೆಯಿಂದ ಸರ್ ಒಂದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ ಒಂದು ಇಟಾಚಿ ಕಳಿಸಿದ್ರು, ಅದು ಕಳಿಸಿದಾದ್ಮೇಲೆ ಅದನ್ನೆಲ್ಲ ಓಪನ್ ಮಾಡಿ ಮೇಲೆ ಹೋಗೋದು ಒಂದು 5 ಗಂಟೆಯಿಂದ ಬ್ಲಾಕ್ ಆದ ವೆಹಿಕಲ್ ಎಲ್ಲ ಹೋಯ್ತು. ಹೋದ ತಕ್ಷಣ ನಾವು ಕೆಳಗಡೆ ಬರುವಾಗ ವಾಪಸ್ ಈ ಕಡೆ ಬಿದ್ದಿದೆ ಆ ಕಡೆ ಬಿದ್ದಿದೆ, ಹಾಗೆ ತಕ್ಷಣ ಫುಲ್ ವೆಹಿಕಲ್ ಸೆಂಟರ್ ಅಲ್ಲಿ ಉಂಟು ಸರ್. ಆ ಕಡೆ ಈ ವೆಹಿಕಲ್ ಮೇಲಿಂದ ಕೊಟ್ಟಿಯಾರಿಂದ ಈ ಕಡೆ ಬಂದದ್ದು ವೆಹಿಕಲ್, ವಾಪಸ್ ರಿಟರ್ನ್ ಹೋಗ್ಲಿಕ್ಕೆ ಆಗಲ್ಲ ಬಸ್ ಎಲ್ಲ. ಅದು ಧರ್ಮಸ್ಥಳ ಬರುವ ವೆಹಿಕಲ್ ಪ್ಯಾಸೆಂಜರ್ ಬಸ್ ಧರ್ಮಸ್ಥಳ ಬರೋದು ಜಾಸ್ತಿ ಇರೋದು ಬಸ್, ಮತ್ತೆ ಮಂಗಳೂರು ಹೋಗುವ ಕಡೆ ಕಾರು ಕಿರೆಲ್ಲ ಇದೆ ಸರ್. ಈಗ ಅಂದ್ರೆ ಟೋಟಲ್ ಅಂದ್ರೆ ಘಾಟಿಯ ಮಧ್ಯದಲ್ಲಿ ಆ ಕಡೆಯೂ ಹೋಗಲಾಗದೆ ಈ ಕಡೆಯೂ ಬರಲಾಗದ ಪರಿಸ್ಥಿತಿಯಲ್ಲಿ ಬಹಳಷ್ಟು ವಾಹನಗಳು ಸಿಕ್ಕೊಂಡಿದ್ದಾವೆ. ಹೌದೌದು ಸರ್, ನಿನ್ನೆ ರಾತ್ರಿ 10 ಗಂಟೆಯಿಂದ ನಿನ್ನೆ ರಾತ್ರಿ 10 ಗಂಟೆಯಿಂದ ಸಿಕ್ಕೊಂಡಿದ್ದಾವೆ, ಈವರೆಗೂ ಅವರನ್ನು ಪಾರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯ ಆಗ್ತಿಲ್ಲ ಸರ್. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಅವ್ರಿಗೆ ಪಾರ್ ಮಾಡ್ಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಇದೆಯಾ ಅಲ್ಲಿ? ಇದೆ ಅಂದ್ರೆ ಇಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಇರುವ ಅದು ಗುಡ್ಡ ಖುಷಿ, ಅದನ್ನು ಓಪನ್ ಮಾಡಿದ್ರೆ ಮಾತ್ರ ಈ ಮೇಲೆ ಅವರು ಪಾಸ್ ಆಗ್ಬಹುದು. ಇಲ್ಲಿ ಓಪನ್ ಮಾಡುವ ಹೇಗೆ ಓಪನ್ ಮಾಡುವ ಪ್ರಯತ್ನ ಮಾಡ್ಲಿಕ್ಕೆಲ್ಲ ಮಾಡ್ತಾ ಇದಾರೆ, ವ್ಯವಸ್ಥೆ ಮಾಡ್ತಾ ಇದಾರೆ, ಎಲ್ಲ ಇಟಾಚ್ ಅದೆಲ್ಲ ಬಂದಿದೆ, ಆದ್ರೂ ಫುಲ್ ಅವ್ರ ಹೋಗ್ಬೇಕು. ದೊಡ್ಡ ಗುಡ್ಡ ಕುಸಿದೆ ಸರ್, 9 ಕಡೆ ಕುಸಿದಿದೆ. 9 ಕಡೆ ಕುಸಿದಿದೆ. ಹೌದು ಸರ್. ನಾವು ಈ ಧರ್ಮಸ್ಥಳಕ್ಕೆ ಹೋಗುವ ಪ್ಯಾಸೆಂಜರ್ ಮತ್ತೆ ಕಾರು ವೆಹಿಕಲ್ ಎಲ್ಲ ಇದೆ. ನಾವು ಧರ್ಮಸ್ಥಳದವಣಿ, ನಾನು ಲುಕ್ ಮಾಡ್ಲ ಕಿಮಂತ ಧರ್ಮಸ್ಥಳದವಣಿ ಸರ್. ಹೌದು ಹೇಳಿ. ಹೌದು, ಯಾಕೆ ನಮಗೆ ಪುಣ್ಯಸ್ಥಳಕ್ಕೆ ಧರ್ಮಸ್ಥಳಕ್ಕೆಲ್ಲ ಹೋಗೋರು, ಮತ್ತೆ ನಮ್ಗೆ ವೀರೇಂದ್ರ ಹೆಗ್ಗಡೆ ಆಶೀರ್ವಾದ ಇದೆ, ನಾವು ಧರ್ಮಸ್ಥಳದವರು. ಧರ್ಮಸ್ಥಳ ಮೊನ್ನೆ ವೀರೇಂದ್ರ ಹೆಗ್ಗಡೆ ಅವರು ಮೊನ್ನೆ ಅಲ್ಲಿ ಶಿರಾಡಿ ಘಾಟಿಗೆ ಹೋಗಿ ವಿಸಿಟಿಂಗ್ ಎಲ್ಲ ಮಾಡಿ ಬಂದಿದ್ದಾರೆ, ಬೇಗ ಮಾಡ್ಬೇಕು, ಆದಷ್ಟು ಬೇಗ ಮಾಡ್ಬೇಕು, ಎಲ್ಲರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ. ಹೌದೌದು. ಹೌದು, ಬರೀ ಅವ್ರು ನಮ್ಗೆ ಒಂದು ಬರೀ ಒಂದು ಹೆಲ್ಪ್ ಮಾಡೋರು, ಹಿಂದೂ ಮುಸ್ಲಿಂ ಭೇದ ಇಲ್ಲದ ಒಂದು ಹೆಲ್ಪ್ ಮಾಡುವವರು ಸರ್. ಸರ್, ಈಗ ಹಕೀಮ್ರವರೇ, ಅಂದ್ರೆ ಈಗ ಸಂಕಷ್ಟ ಸಿಲುಕೋದ್ರಿಗೆ ಅಂದ್ರೆ 10 ಗಂಟೆಯಿಂದ ಈವರೆಗೆ ಅವರು ಅಂದ್ರೆ ಅಲ್ಲಿ ಸಿಲ್ಕೊಂಡಿದ್ದಾರೆ, ಅವರಿಗೆ ಅಂದ್ರೆ ನೀರಿನ ವ್ಯವಸ್ಥೆ ಏನಾದ್ರು ಅಂದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಸರ್, ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದೇನೆ. ಏನೆಲ್ಲ ಮಾಡಿದ್ರಿ ಪ್ರತಿಯೊಂದು ಏನೆಲ್ಲ ಮಾಡಿದಿರಿ ಅಂತ? ನಿಮ್ಮದು ಎಷ್ಟು ಜನ ಕರ್ಕೊಂಡು ನೀವು ಹೋಗ್ತಾ ಇದ್ದೀರಿ? ನಮ್ದೊಂದು 20 ಜನದ ಗ್ರೂಪ್ ಇದೆ ಸರ್. 20 ಜನ ಹುಡುಗರನ್ನು ಕರ್ಕೊಂಡೋಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ. ಮತ್ತೆ ಎಂತ ಹೋದ್ ಸರ್, ನಮ್ಮ ತಾಯಿಯ ತಾಯಿ ತೀರ್ಕೊಂಡಿದೆ, ಅದಕ್ಕೂ ಕೂಡ ಹೋಗ್ಲಿಲ್ಲ ನಾನು. ಅಜ್ಜಿ ತೀರ್ಕೊಂಡಿದ್ದಾರೆ? ನಿಮ್ಮ ಅಜ್ಜಿ ತೀರ್ಕೊಂಡು ಅದಕ್ಕೂ ಕೂಡ ಹೋಗ್ಲಿಲ್ಲ. ಹೇಗ್ತಾರೆ ಸರ್, ಆ ತರ ಪರಿಸ್ಥಿತಿ ನಮ್ಗೆ ಇಲ್ಲಿ, ತೀರ್ಕೊಂಡವ್ರು ತೀರ್ಕೊಂಡು ಹೋಗಿದ್ದಾರೆ, ಆದ್ರೆ ಜೀವ ಇರುವವರು ಇದ್ದಾರೆ ಸರ್ ಇಲ್ಲಿ. ಅಂದ್ರೆ
ಸತ್ತು ಹೋಗಿದ್ದಾರೆ, ಅವರ ಬಗ್ಗೆ ನಿಮಗೆ ದುಃಖ ಇದೆ, ಅದರ ಮಧ್ಯದಲ್ಲೂ ಕೂಡ ಜನರ ಸೇವೆಗಾಗಿ ನೀವು ಆ ಸವಾಲು 10 ಗಂಟೆಯಿಂದ ಇನ್ನುವರೆಗೂ ನೀವು ನಿದ್ದೆ ಮಾಡಲಿಲ್ಲ ಅಂತ? ಇಲ್ಲ ಇಲ್ಲ ಸರ್, ನಾನು ಈ ಘಾಟಿ ಶಿರಾಡಿ ಮೂರು ತಿಂಗಳಿಂದ ವ್ಯವಸ್ಥೆ ಮಾಡ್ತಿದ್ದೆ ಸರ್, ನೈಟ್ ಎಲ್ಲ ಮೂರು ತಿಂಗಳ. ಮತ್ತೆ ಒಂದ್ ದಿವಸ ಒಂದು ಕಾರ್ ಅಲ್ಲಿ ಬಿದ್ರು, ಯಾರು ಇರ್ಲಿಲ್ಲ ಸರ್ ರಾತ್ರಿ. ಮತ್ತೆ ನಾನು ಸಂಜೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್, ನಾವು ಬೆಳ್ತಾನ ಸರ್ಕಲ್ ಇನ್ಸ್ಪೆಕ್ಟರ್ ಬಾರಿ ಒಂದು ಹೆಲ್ಪ್ ಮಾಡ್ತಾರೆ ಸರ್ ಅವ್ರಿಗೆ. ರಾತ್ರಿ ಫೋನ್ ಮಾಡಿದೆ ಅವ್ರು, ತಕ್ಷಣ ಅವರು ಮತ್ತೆ ಜಾವಿದ್ ಅಂತ ಹೇಳಿ ಪೊಲೀಸ್ ಅವ್ರು ಬಂದು ಅವ್ರನ್ನ ಸೇಫ್ ಮಾಡಿ, ಯಾಕಂದ್ರೆ ಅವ್ರು ಹುಡುಗ ಹುಡುಗಿ ಇರೋದು, ನಮ್ಗೆ ಏನ್ ಮಾಡ್ಲಿಕ್ಕಲ್ಲ, ಹುಡುಗಿಯನ್ನು ಅವ್ರು ಎದುರ್ತಾರೆ. ಯಾಕೆ ನಾವು ಹೋಗುವ, ನಾವು ಒಂದು 10 ಜನ ಹುಡುಗರು ಹೋಗುವಾಗ ಅವ್ರಿಗೆ ಎದುರ್ಕೊಳ್ತಾರಲ್ಲ ಸರ್, ಒಂದು ಹುಡುಗಿ ಇದ್ದು ಮಂಗಳೂರು ಹೋಗೋರು, ಅವ್ರು ಘಾಟಿಯಿಂದ ಕೆಳಗಡೆ ಬಿದ್ದು ಸರ್ ಒಂದು ಒಂದು 15 ದಿವಸ ಮೊದಲು. ಹೌದಾ? ತಕ್ಷಣ ಸರ್ಕಾರಿಗೆ ಫೋನ್ ಮಾಡಿದೆ ಈ ತರ ಸರ್ ಅವ್ರು ಬಿದ್ದಿದ್ದಾರೆ ಅಂತ, ಅವ್ರು ತಕ್ಷಣ ಬಂದ್ರು ಸರ್ ಅಲ್ಲಿ ರಾತ್ರಿ. ಸರಿ 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 ಓಕೆ. ಈಗ ನಾವು ಅಲ್ಲಿ ಪರಿಸ್ಥಿತಿ ಅಂದ್ರೆ ನಿಮಗೆ ಮುಸ್ಲಿಮರ್ ಆಗಿರೋದ್ರಿಂದ ನಿಮಗೆ ನಿನ್ನೆ ಲೈಲತುಲ್ ಖದ್ರ್ ನಿನ್ನೆ ಉಪವಾಸದ ಸಮಯ, ಅದು ಜಾಗರಣೆ ಸಮಯ. ಸೊ ನೀವು ಜಾಗರಣೆ ಸಮಯದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಅಂತ? ಹೌದು ಸರ್, ಉಪವಾಸದವರಿಗೆ ನಾವು ಅಲ್ಲಿ ಉಪವಾಸ ಬಿಡುವವರಿಗೆ ಅವ್ರಿಗೆ ಬೆಳಗ್ಗೆ ಇದ್ದ ಜಾಗಕ್ಕೆ ಫುಡ್ಸ್ ಎಲ್ಲ ಕೊಟ್ಟಿದ್ದೇವೆ. ಮತ್ತೆ ನನ್ನ ಸ್ವಂತ ತಾಯಿಯ ತಾಯಿ ತೀರ್ಕೊಂಡಿದೆ, ಅದನ್ನು ನೋಡ್ಲಿಕ್ಕೆ ನನ್ಗೆ ಹೇಗೆ ತೀರದಾಗಿತ್ತು ಸರ್ ಅಷ್ಟೇ. ಅದು ನನ್ಗೆ ಅದು ತೀರಿದವ್ರು ತೀರ್ಕೊಂಡು ಹೋಗ್ತಾರೆ, ಅದ್ರ ವಿಷಯ ಅಲ್ಲ, ಬದುಕೋದು. ಅಂದ್ರೆ ಇಲ್ಲಿ ಜೀವಂತ ಇದ್ದವರು ಅಂದ್ರೆ ಅವರು ಅವರ ಬಗ್ಗೆ ನಿಮಗೆ ಕಾಳಜಿ ಹೆಚ್ಚು ಮಾಡಿದ್ರೆ ಪ್ರಮುಖವಾಗಿದೆ. ಮತ್ತೆ ಎಲ್ಲ ನಮ್ಗೆ ಇಲ್ಲಿ ಧರ್ಮಸ್ಥಳ ನಮ್ಮ ಹೆಗ್ಡೆ ವೀರೇಂದ್ರ ಅವರ ಆಶೀರ್ವಾದ ಇದೆ ಸರ್ ನಮ್ಗೆ ಧರ್ಮಸ್ಥಳ. ಓಕೆ ಓಕೆ ಓಕೆ. ಹಕೀಮರ್ ಅವರೇ, ನೀವು ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ, ಜನರ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಥವಾ ಜನರ ಸಂಕಷ್ಟದಿಂದ ಪಾರು ಮಾಡುವ ಕೆಲಸ. ನಮ್ಮ ಉಪವಾಸ ಟೈಮ್ ಸರ್, ನಮ್ಗೆ ಉಪವಾಸ ಟೈಮ್ ಅಲ್ಲಿ ಎಷ್ಟು ಏನೆಲ್ಲ ಮಾಡಿದೆ ಅದು ನಮ್ಗೆ ಪುಣ್ಯ ಸಿಗ್ತದೆ ಸರ್. ಓಕೆ ಓಕೆ ಸರ್, ಧನ್ಯವಾದ ನಿಮಗೆ. ಸೊ ಹಕೀಮರ್ ಅವರು 20 ಜನರ ತಂಡವನ್ನು ಕಟ್ಟಿಕೊಂಡು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಜನರನ್ನು ಸಂಕಷ್ಟದಿಂದ ಪಾರು ಮಾಡುವ ಪ್ರಯತ್ನ ಮಾಡ್ತದೆ, ಅವರಿಗೆ ಊಟ ಅಥವಾ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಹಕೀಮರ್ ಅವರ ಅಜ್ಜಿ ತೀರಿಕೊಂಡಿದ್ದಾರೆ. ಸೊ ಅಲ್ಲಿಯೂ ಕೂಡ ಅವರು ಹೋಗದೆ ಜನರ ಸೇವೆಯಲ್ಲಿ ತೊಡಗಿದ್ದಾರೆ. ಅಂದರೆ ನಲ್ಲಿ ಸತ್ತವರಿಗಿಂತ ಬದುಕಿದವರ ಬದುಕು ರೂಪಿಸುವುದು ಮುಖ್ಯ ಅನ್ನುವಂಥ ನಿಲುವನ್ನು ಹಕೀಮ್ರ ಅವರು ಪ್ರಕಟಿಸಿದ್ದಾರೆ. ಸೇವಾ ಭಾರತಿ ಕನ್ನಡಿಯ ಕುಸುಮಾಕರ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಕುಸುಮಾಕರ್ ಅವರೇ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇಲ್ಲಿ ಘಾಟಿಯಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ವಾಹನಗಳು ಸಿಲುಕೊಂಡಿದ್ದಾವೆ, ಅಲ್ಲಿ ಭೂಕುಸಿತ ಉಂಟಾಗಿದೆ, ಸಮಸ್ಯೆ ಇದೆ, ಈ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಸರ್? ಕಂಪ್ಲೀಟ್ ಒಂದು 7 ಕಡೆಯಲ್ಲಿ ಇದು ಮಣ್ಣಿನ ಕುಸಿತ ಆಗಿದೆ. ಹೌದು, 7 ಕಡೆಗಳಲ್ಲೂ ಅಲ್ಲಲ್ಲಿ ಮನೆಗಳು ಮಣ್ಣುಗಳೆಲ್ಲ ಬಿದ್ದು ಬಿಟ್ಟಿವೆ. 7 ಕಡೆಗಳಲ್ಲೂ ಅಲ್ಲಿ ಇದ್ದ ವಾಹನಗಳು ಅಲ್ಲಿ ಸ್ಥಿರವಾಗಿ ನಿಂತಿದೆ ಸರ್. ಹೌದಾ? ಹಾಗಾಗಿ ನಾವು ಅಲ್ಲಿಯ ಇದ್ದವರಿಗೆ ವ್ಯವಸ್ಥೆ ಮಾಡ್ತಿದ್ದೇವೆ. ನಮ್ಮ ಸೇವಾ ಭಾರತಿ ವತಿಯಿಂದ ಬಿಸ್ಕೆಟು, ಬಿಸ್ಲರಿ ನೀರು ಎಲ್ಲವೂ ವ್ಯವಸ್ಥೆ ಕೊಡ್ತಾ ಇದ್ದೇವೆ. ಮತ್ತೆ ಸ್ಥಳೀಯರು ಆದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಸೊ ಅಲ್ಲಿ ಅಂದ್ರೆ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಕಿಲೋಮೀಟರ್ ಅಂತರದವರೆಗೆ ನೀವು ಕರೀತೀರಿ? ನಮಗೆ ಮಾಹಿತಿ 20 ಕಿಲೋಮೀಟರ್ ವರೆಗೂ ಅಲ್ಲಿ ಸಮಸ್ಯೆ ಉಂಟಾಗಿದೆ ಅಂತ. 18 ಕಿಲೋಮೀಟರ್ ಇದೆ ಸರ್. ಅಂದ್ರೆ ಅಲ್ಲಿ ಅಣ್ಣಪ್ಪ ಬೆಟ್ಟ ದೇವಸ್ಥಾನ ಇದೆ ಸರ್, ಅಲ್ಲಿಂದ ಅಲ್ಲಿ ಲಾಸ್ಟ್ ಚಾರ್ಮಾಡಿ ಎಂಡಿನ ತನಕ ಇದೆ ಸರ್. ಅಲ್ಲಿ ಅಷ್ಟು 18 ಕಿಲೋಮೀಟರ್ ಇದೆ ಸರ್. 18 ಕಿಲೋಮೀಟರ್ ಇಷ್ಟು. ಈ 18 ಕಿಲೋಮೀಟರ್ ಅಷ್ಟು ಜಾಗದಲ್ಲಿ ಸಿಲುಕಿರುವ ಎಲ್ಲರಿಗೂ ನೀವು ನಿಮ್ಮ ಅಂದ್ರೆ ಬರದಿಂದ ಅಂದ್ರೆ ಬೇರೆ ಬೇರೆ ಆ ಕಡೆ ಈ ಕಡೆ ನಡ್ಕೊಂಡು ಹೋಗಬೇಕು ವ್ಯವಸ್ಥೆ ಮಾಡುವ ಕಾರ್ಯಕರ್ತರು ಇದ್ದಾರೆ ಸರ್ ನಮ್ಮೊಟ್ಟಿಗೆ, ಅವರಲ್ಲಿ ನಾವು ಕೊಡ್ತಾ ಇದ್ದೇವೆ. ಗಾಡಿಯೆಲ್ಲ ನಮ್ಮ ಕೆಳಗಡೆ ಇದೆ ಸರ್. ಅಂದ್ರೆ ಗಾಡಿಯಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗುದಿಲ್ಲ ಅಲ್ಲಿಗೆ? ನಡ್ಕೊಂಡೇ ಇದ್ದಾರೆ ಸರ್. ಓಕೆ. ಎರಡೂ ಕಡೆಯಿಂದಲೂ ಕೂಡ ನಿಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಂದ್ರೆ ಹಣ್ಣು ಅಥವಾ ಹಂಪಲು ಏನೆಲ್ಲ ಕೊಡ್ತಾ ಇದ್ದಾರೆ ಅವರಿಗೆ? ಇವಾಗ ಏನಿಲ್ಲ ಸರ್, ನಮಗೆ ದೂರ ಆಗುತ್ತೆ, ಉಜಿರೆ ಹೋಗಿ ತಕೊಂಡು ಬರ್ತಾ ಇದ್ದಾರೆ ಆಂಬುಲೆನ್ಸ್ ಅಲ್ಲಿ ಗಾಡಿ. ಕೆಲವರನ್ನು ಕರ್ಕೊಂಡು ಹೋಗಿ ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಬರೀ ನೀರು ಮತ್ತೆ ಬಿಸ್ಕೆಟ್ ಅನ್ನು ಕೊಡ್ತಾ ಇದ್ದೇವೆ ಸರ್. ನೀರು ಮತ್ತು ಬಿಸ್ಕೆಟ್ ಕೊಡ್ತಾ ಇದ್ದೀವಿ. ಅಂದ್ರೆ ಕಳೆದ ರಾತ್ರಿ 10 ಗಂಟೆಯಿಂದ ಅಲ್ಲಿ ಸಿಲುಕೊಂಡಿದ್ದಾರೆ, ಅವರಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆ ಇಲ್ಲ. ಕನಿಷ್ಠ ನೀವು ನೀರು ಮತ್ತು ಬಿಸ್ಕೆಟ್ ಕೊಡ್ತಾ ಇದ್ದೀರಿ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೊಡಬಹುದು ಅಂತ. ಹೌದು ಹೌದು ಸರ್. ಓಕೆ. ಅಂದ್ರೆ ಈ 7 ಕಡೆಯಲ್ಲಿ ಭೂಕುಸಿತ ಉಂಟಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ ಏನಾದ್ರು ಮಾಹಿತಿ ಕೊಡ್ಬೋದಾ ನಮಗೆ? ಸರ್, ನಮ್ಮ ನೆಚ್ಚಿನ ಶಾಸಕರು ಅದೇ ಬ್ಯುಸಿಯಲ್ಲಿ ಅದೇ ಕೆಲಸದಲ್ಲಿ ನಿರತರಾಗಿದ್ದಾರೆ ಸರ್. ಬೆಳಿಗ್ಗೆಯಿಂದಲೇ ಅಲ್ಲಿಯೇ ಇದ್ದಾರೆ ಸರ್. ಅವರ ಕಾರ್ಯಕರ್ತರು ಎಲ್ಲ ಅವರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಇಷ್ಟೊಂದು ಮಳೆ ಬರ್ತಾ ಇರುವಾಗ ಒತ್ತೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್. ಸರಿ 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 ಸರಿ. ಕಾರ್ಯಕರ್ತರು ಇದ್ದಾರೆ, ಅವರ ಸಾರ್ವಜನಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಸೇವಾ ಭಾರತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಹೌದು. ಸಾಕಷ್ಟು ಅಂದ್ರೆ ಅಲ್ಲಿ ಇದ್ದ ಪ್ರಯಾಣಿಕರಲ್ಲಿ ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ಈಗ ಕಾರ್ಯಾಚರಣೆ ಅಂದ್ರೆ ಸ್ವಲ್ಪ ಸಮಸ್ಯೆ ಏನಂದ್ರೆ ಆ ಕಡೆ ನೆಟ್ವರ್ಕ್ ಸಮಸ್ಯೆ ಸರ್. ನೆಟ್ವರ್ಕ್ ಏನಿಲ್ಲ ಸರ್. ಅಂದ್ರೆ ಸಿಲುಕಿದವರು ಯಾವ ರೀತಿಯಲ್ಲಿ ಇದ್ದಾರೆ, ಯಾವ ರೀತಿ ಇದ್ದಾರೆ ತಿಳಿಸಲಿಕ್ಕೆ ಏನು ಅಂತಲೂ ಗೊತ್ತಾಗ್ತಿಲ್ಲ ಸರ್. ನಾವು ಇವಾಗ ಸ್ವಲ್ಪ ಕೆಳಗಡೆ ಬಂದ ಕಾರಣ ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೇವೆ ಸರ್.
ಅಂದ್ರೆ ನೀವು ಎಲ್ಲ ಕಡೆ ಹೋದಾಗ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ? ಇಲ್ಲ ಇಲ್ಲ ಇಲ್ಲ, 18 ಕಿಲೋಮೀಟರ್ ಇಲ್ಲ ಸರ್. 18 ಎಲ್ಲ ಕಡೆ ನೆಟ್ವರ್ಕ್ ಒಂದು ಇಲ್ಲ. ಅನ್ನಪ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಹೋಗಿ ಕೆಲವರು ಒಂದು ಮಾತಾಡ್ತಾ ಇದ್ದಾರೆ, ನಮಗೆ ಏನಾದ್ರೂ ವಿಷಯ ಇದ್ರೆ ಹೇಳ್ತಾ ಇದ್ದಾರೆ ಸರ್. ಸೊ ಅನ್ನಪ್ಪ ದೇವಸ್ಥಾನದ ಹತ್ರ ಹೋದ್ರೆ ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ? ಸ್ವಲ್ಪ ನೆಟ್ವರ್ಕ್ ಇದೆ ಸರ್. ಓಕೆ. ಸೊ ಅಂದ್ರೆ ನೀವು ರಸ್ತೆ ಮಧ್ಯದಲ್ಲಿ ಓಡಾಡ್ತಾ ಇದ್ರೆ ನಿಮ್ಗೆ ಯಾವುದೇ ನೆಟ್ವರ್ಕ್ ಸಿಗುವುದಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ, ಅಂದ್ರೆ ಯಾವುದೇ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಸಾಧ್ಯ ಆಗುದಿಲ್ಲ. ಓಕೆ. ಸೊ ಇಲ್ಲಿ ತೆರವು ಕಾರ್ಯಾಚರಣೆ ಬಗ್ಗೆ ಹೇಳುವುದಾದ್ರೆ, ಅಂದ್ರೆ ತೆರವು ಅಂದ್ರೆ ಸ್ವಲ್ಪನಾದ್ರೂ ತೆರವು ಕಾರ್ಯಾಚರಣೆ ಸಮಾಧಾನಕರ ಅನ್ನೋ ಸ್ಥಿತಿಯಲ್ಲಿ ಇದೆಯಾ ಹೇಗೆ? ಹೌದು ಸರ್, ಹೌದು ಸರ್, ಸ್ವಲ್ಪ ಆದ್ರೆ ಇವಾಗ ಸದ್ಯ ಇದ್ದಾರೆ ಸರ್. ನಮ್ಮ ಕಾರ್ಯಕರ್ತರು ಅಷ್ಟೊಂದು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದ ಕಾರಣ ಸಾಧಾರಣ ಅಲ್ಲಿದ್ದ ಪ್ರಯಾಣಿಕರು ಇವಾಗ ಮಟ್ಟಿಗೆ ತೊಂದರೆ ಇಲ್ಲ ಸರ್. ಅಂದ್ರೆ ಈಗ ಅಲ್ಲಿ 10 ಗಂಟೆಯಿಂದ ಸಿಲುಕೊಂಡಿದ್ದಾರೆ, ಅದು 10 ಗಂಟೆ ಸ್ವಲ್ಪ ಕೆಲವು ವಾಹನಗಳಾದ್ರೂ ಮುಂದೆ ಹೋಗಿದಾವ ಹೇಗೆ ಅಂತ? ಇಲ್ಲ 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 ಸರ್, ಅಲ್ಲೇ ನಿಂತಿದೆ ಸರ್. ಅಲ್ಲೇ ಆದಷ್ಟು ನಾವು ಕೆಲವರು ಬೈಕಿನಲ್ಲಿ ಆದಷ್ಟು ಒಳಗೊಳಗೆ ನುಗ್ಗಿಸಿಕೊಂಡು ಹೋಗ್ತಾ ಇದ್ದಾರೆ ಸರ್. ಅದು ಕೂಡ ನೀರು ಕೊಡ್ಲಿಕ್ಕೆ ಆದ್ರು ಆದಷ್ಟು ನಮಗೂ ಕೂಡ ಕೊಡ್ತಾ ಇಲ್ಲ ಸರ್. ಹಾಗಾಗಿ ಕನಿಷ್ಠ ನೀರಾದ್ರೂ ಕೊಟ್ಟು ಬರೋಣ ಅಂತ ಬೈಕ್ ಇದ್ದಾರೆ. ಹೌದು, ಬಿಸ್ಕೆಟ್ ಆದ್ರೆ ತಿನ್ನಿಸಿ ಕೊಡುವ ಅಂತ. ಓಕೆ ಓಕೆ ಸರ್. ಆಂಬ್ಯುಲೆನ್ಸ್ ಸರ್ವಿಸ್ ಇದೆ ನಮ್ದು ಆಫೀಸ್ ಸೇವೆ ಬರುತ್ತೆ ಸರ್. ಹಾ, ಸೊ ಆಂಬ್ಯುಲೆನ್ಸ್ ಮೂಲಕ ನೀವು ಅಂದ್ರೆ ಇದು ಆಹಾರವನ್ನು ತಂದು ಕೊಡ್ತೀರಿ? ಓಕೆ, ಧನ್ಯವಾದ ನಿಮ್ಮ ಸೇವೆಗೆ, ನಿಮ್ಮ ಕೆಲಸಕ್ಕೆ ಮತ್ತು ನಿಮ್ಮ ಮಾಹಿತಿಗಾಗಿ. ಓಕೆ ಓಕೆ, ಧನ್ಯವಾದ.